ಕರ್ಕಿಯ ತೂಗು ಸೇತುವೆಗೆ ನಿವೇದಿತಾಳವ ಭೇಟಿ ನೀಡಿದ್ರು. ಹೊನ್ನಾವರ ತಾಲೂಕಿನ ಕರ್ಕಿಯ ತೂಗು ಸೇತುವೆ ಹಾಳಾಗಿ ಹೋಗಿದ್ದು ಸಾರ್ವಜನಿಕರು ನಿತ್ಯವೂ ಹಾಳಾದ ತೂಗು ಸೇತುವೆ ಮೇಲೆ ಸಂಚರಿಸುತ್ತಾ ಇದ್ದರು. ಸೇತುವೆಗೆ ಅಳವಡಿಸಲಾದ ಕಬ್ಬಿಣದ ರಾಡ್ಗಳು ತುಕ್ಕು ಹಿಡಿದು ಹೋಗಿದೆ. ಸೇತುವೆ ಮೇಲೆ ಹಾಕಲಾದ ಸಿಮೆಂಟ್ ಹಲಗೆಗಳು ಕೂಡ ಒಡೆದು ಹೋಗಿದ್ದು ಸಂಚರಿಸಲು ಅಪಾಯವಾಗಿ ಪರಿಣಮಿಸಿದೆ. ತುಂಬಿ ಹರಿಯುತ್ತಿರುವ ನದಿಯ ಮೇಲೆ ತುಕ್ಕು ಹಿಡಿದು ಹಾಳಾದ ಸೇತುವೆ ಮೇಲೆ ಬೈಕ್ ಹಾಗೂ ಪಾದಚಾರಿಗಳು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಸಂಚರಿಸುವ ದುಸ್ಥಿತಿ ಉದ್ಭವಿಸಿದೆ. ಇಲ್ಲಿನ ಜನರು ನಿತ್ಯವೂ ಅನುಭವಿಸುತ್ತಿರುವ ಸಮಸ್ಯೆಯನ್ನ ಕಾಂಗ್ರೆಸ್ ಮುಖಂಡರು ಹಾಗೂ ಮಾಜಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ತಾಳವ ಅವರ ಗಮನಕ್ಕೆ ತಂದಿದ್ದು ಅವರು ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಯನ್ನ ಆಲಿಸಿದ್ರು. ಈ ವೇಳೆ ಗ್ರಾಮಸ್ಥರು ಬಿಜ್ ಕ್ರಮ್ ಬ್ಯಾರೇಜ್ ನಿರ್ಮಾಣ ಮಾಡಿಕೊಡುವಂತೆ ಮನವಿ ಸಲ್ಲಿಸಿದ್ರು. ಈ ವೇಳೆ ಪ್ರತಿಕ್ರಿಯೆ ನೀಡಿದ ಆಳ್ವ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇರುವುದರಿಂದ ಕೂಡಲೇ ಸಂಬಂಧಪಟ್ಟ ಸಚಿವರ ಹಾಗೂ ಅಧಿಕಾರಿಗಳ ಮೂಲಕ ಗ್ರಾಮಸ್ಥರ ಅನುಕೂಲವಾಗುವಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನು ಮಾಡಿಕೊಡುವುದಾಗಿ ಭರವಸೆ ನೀಡಿದ್ರು. 2002ರಲ್ಲಿ ಜೈ ಮಾರುತಿ ಯುವಕ ಸಂಘದಿಂದ ದಾನಿಗಳ ಸಹಕಾರದಿಂದ ತೂಗು ಸೇತುವೆ ನಿರ್ಮಾಣ ಮಾಡಲಾಗಿದೆ. ಆ ಸಮಯದಲ್ಲಿ ಉಸ್ತುವಾರಿ ಸಚಿವರಾದ ಅರವಿ ದೇಶಪಾಂಡೆ ಅವರು ಸಹ ದುರಸ್ತಿಗಾಗಿ ಒಟ್ಟು 20 ಲಕ್ಷ ಹಣವನ್ನ ನೀಡಿದ್ರು. ಆದರೆ ಸರಿಯಾದ ನಿರ್ವಹಣೆ ಇಲ್ಲದೆ ಶಿಥಲಾವಸ್ಥೆಯಲ್ಲಿ ಇದೆ. ಆದರೆ ಈಗ ದುರಸ್ತಿ ಮಾಡಿದ್ರೂ ಯಾವುದೇ ಪ್ರಯೋಜನ ಇಲ್ಲವಾಗಿದ್ದು ಈ ಭಾಗದ ಗ್ರಾಮಸ್ಥರು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನು ನಿರ್ಮಾಣ ಮಾಡಬೇಕು ಎಂದು ಕಾಂಗ್ರೆಸ್ ಮುಖಂಡರಾದ ನಿವೇದಿತ ಆಳ್ವರಿಗೆ ಮನವಿಯನ್ನ ಮಾಡಿದ್ದೇವೆ. ಈಗ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರುವುದರಿಂದ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮಾಡುವುದರಿಂದ ಉಪ್ಪು ನೀರು ನುಗ್ಗುವುದು ತಡೆಗೆಯುತ್ತದೆ ಹಾಗೂ ಇದರಿಂದ ಶುದ್ಧ ಕುಡಿಯುವ ನೀರು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಸ್ಥಳೀಯ ಮುಖಂಡರಾದಂತಹ ವಿನೋದ್ ನಾಯ್ಕ್ ಹೇಳಿದ್ರು. ಇದು ನಾವು 2001 ದಲ್ಲಿ ಜೈಮಾರುತಿ ಸಂಘದ ವತಿಯಿಂದ ಡೊನೇಷನ್ ಮೇಲೆ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಅನ್ನು ನಾವು ಮಾಡಿದ್ದೀವಿ. ಆಗ ಸರ್ಕಾರದಿಂದ ಯಾವುದೇ ಲೈಕ್ ಅದರ ನಂತರ ದೇಶಪಾಂಡೆ ಅವರು 2 ಸಲ ಒಂದ್ಸಲ 10 ಲಕ್ಷ ಒಂದ್ಸಲ 18 ಲಕ್ಷ ರಿಪೇರಿ ಮಾಡಕ್ ಕೊಟ್ಟಿದ್ದಾರೆ. ಆದ್ರೆ ಅದೀಗ ಶಿಥಿಲಾವಸ್ಥೆಯಲ್ಲಿದೆ, ಅದ ರಿಪೇರಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾವು ಕೇಳುದು ಅಂದ್ರೆ ಈಗಾಗ್ಲೇ ಅದು DCO ರಿಪೋರ್ಟ್, AC, ತಹಸೀಲ್ದಾರ್ ಎಲ್ಲ ರಿಪೋರ್ಟ್ ಮಾಡಿ ಮೈನರ್ ಇರಿಗೇಷನ್ ಹೋಗಿದೆ. ಮೈನರ್ ಇರಿಗೇಷನ್ ಇಂದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಂದ್ರೆ ಉಪ್ಪು ನೀರನ್ನ ತಡೀತದೆ. ಇದರಿಂದ ಸಾಧಾರಣ ಒಂದು 8 ಹಳ್ಳಿಗೆ ಕುಡಿಯುವ ನೀರು ಸಮಸ್ಯೆ ಬಗ್ಗೆ ಇರುತ್ತದೆ. ಮತ್ತು ಎಲ್ಲ ಅಗ್ರಿಕಲ್ಚರ್ ಶೇಂಗಾ ಹಿಡಿದು ಭತ್ತ ಹಿಡಿದು ಪ್ರತಿಯೊಂದು ದ್ವಿದಳ ಧಾನ್ಯ ಬೆಳೀತಾರೆ, ಕಬ್ಬು. ಹಾಗಾಗಿ ಇಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿದ್ರೆ ಅತ್ಯುತ್ತಮವಾಗ್ತದೆ, ರೈತರ ಆದಾಯ ಹೆಚ್ಚಾಗ್ತದೆ, ಮೀನುಗಾರರಿಗೆ ಮೀನು ಸಾಗಾಟಕ್ಕೆ ಅನುಕೂಲ ಆಗ್ತದೆ, ದಿವಸ ಕೆಲಸ ಮಾಡೋಕೆ ಹೋಗುವವರೆಗೂ ಕೂಲಿ ಕಾರ್ಮಿಕರು ಬಹಳ ಅನುಕೂಲ ಆಗ್ತದೆ. ಆದ್ರಿಂದ ಸರ್ಕಾರ ನಮ್ದೇ ಸರ್ಕಾರ, ಹಾಗಾಗಿ ನಾವು ಈಗ ಈ ಸಂದರ್ಭದಲ್ಲಿ ನಮ್ಮ ತಾಳು ಲೀಡರ್ ಅವ್ರ ಹತ್ರ ನಾವು ಮನವಿ ಮಾಡ್ತಾ ಇದ್ದೇವೆ. ತಾವು ಇದನ್ನು ಮನಸ್ಸು ಮಾಡಿ ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಬದಲಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿ ಕೂಡಲೇ ಸರ್ಕಾರದಿಂದ ನಮ್ಮ ಮಾಡ್ಕೊಡ್ಬೇಕು ಅಂತ ಅವ್ರ ಹತ್ರ ಮನವಿ ಮಾಡಿ ನಾವು ಕೇಳ್ತಾ ಇದ್ದೇವೆ. ಅದಕ್ಕೆ ಅವರು ನಮಗೆ ಸ್ಪಂದಿಸಿದ್ದಾರೆ, ಅವರು ನಮಗೆ ಇಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡ್ಕೊಡ್ತಾರೆ ಅನ್ನೋ ಭರವಸೆ ತುಂಬಾ ಇದೆ ಅವರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿಂದುಳಿದ ವರ್ಗದ ಜಿಲ್ಲಾ ಅಧ್ಯಕ್ಷರಾದ ಸತೀಶ್ ನಾಯ್ಕ್, ಕಾಂಗ್ರೆಸ್ ಮುಖಂಡರಾದ ಭುವನ್ ಭಾಗವತ್, ರವಿಶೆಟ್ಟಿ ಕವಲಕ್ಕಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಲ್ಪನಾ ಫ್ಲೋರೋ, ಗ್ರಾಮ ಪಂಚಾಯತ್ ಸದಸ್ಯರಾದ ಹರಿಶ್ಚಂದ್ರ ನಾಯ್ಕ್, ಕಮಲಾಕರ್ ನಾಯ್ಕ್, ದಿನೇಶ್ ನಾಯ್ಕ್ ಹಾಗೂ ಸ್ಥಳೀಯರಾದ ಪುರಂದರ್ ನಾಯ್ಕ್, ಜನಾರ್ದನ್ ನಾಯ್ಕ್ ಸೇರಿದಂತೆ ಇತರರು ಇದ್ದರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಹೊನ್ನಾವರ.